ನಮಸ್ಕಾರ ಸ್ನೇಹಿತರೆ, ನಾನು ಹರ್ವು ಸ್ಫೂರ್ತಿ. ಇಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದ ಅತ್ಯಂತ ಉದ್ದದ ನದಿ ವಿಹಾರದ ದೋಣಿ ಗಂಗಾ ವಿಲಾಸ್ ಕ್ರೂಸ್ಗೆ ವರ್ಚುವಲ್ ವಿಧಾನದಲ್ಲಿ ನಡೆದ ಸಮಾರಂಭದಲ್ಲಿ ಚಾಲನೆ ನೀಡಿದ್ದಾರೆ. ಗಂಗಾ ನದಿಯಲ್ಲಿ ಕ್ರೂಸ್ ಸೇವೆ ಆರಂಭವಾಗುತ್ತಿರುವುದು ಒಂದು ಐತಿಹಾಸಿಕ ಕ್ಷಣ. ಇದು ಭಾರತದಲ್ಲಿ ಪ್ರವಾಸೋದ್ಯಮದ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ ಎಂದಿದ್ದಾರೆ. ಈ ಗಂಗಾ ವಿಲಾಸ್ ದೋಣಿಯಾನದ ವಿಶೇಷತೆ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ವಾರಣಾಸಿಯಿಂದ ತನ್ನ ಯಾತ್ರೆಯನ್ನು ಆರಂಭಿಸುವ ಗಂಗಾ ವಿಲಾಸ್ ಬಾಂಗ್ಲಾದೇಶದ ಮೂಲಕ ಸಾಗಿ 51 ದಿನಗಳ ಬಳಿಕ ಅಸ್ಸಾಂನ ದಿಬ್ರುಗಢ ತಲುಪಲಿದೆ. ಬಿಹಾರ, ಜಾರ್ಖಂಡ, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶದ ಢಾಕಾ ತಲುಪಲಿರುವ ಕ್ರೂಸ್ ಒಟ್ಟು 3,200 ಕಿಲೋಮೀಟರ್ಗಳನ್ನು ಕ್ರಮಿಸಲಿದೆ. ಮಾರ್ಗ ಮಧ್ಯೆ ಪಾರಂಪರಿಕ ಸ್ಥಳಗಳು, ರಾಷ್ಟ್ರೀಯ ಉದ್ಯಾನ, ಘಾಟ್ಗಳು ಹಾಗೂ ಪ್ರಮುಖ ನಗರಗಳು ಸೇರಿದಂತೆ 50 ಪ್ರವಾಸಿ ತಾಣಗಳಿಗೆ ಕ್ರೂಸ್ ಭೇಟಿ ನೀಡಲಿದೆ. ತನ್ನ ಯಾನದಲ್ಲಿ ಕ್ರೂಸ್ ಒಟ್ಟು 27 ನದಿ ವ್ಯವಸ್ಥೆಗಳನ್ನು ದಾಟಲಿದೆ. ಎಲ್ಲ ಬಗೆಯ ಐಷಾರಾಮಿ ಸೌಕರ್ಯಗಳನ್ನು ಹೊಂದಿರುವ ಕ್ರೂಸ್ 36 ಪ್ರವಾಸಿಗರನ್ನು ಹೊತ್ತು ತರುವ ಸಾಮರ್ಥ್ಯವನ್ನು ಹೊಂದಿದೆ. ದಿನವೊಂದಕ್ಕೆ 25,000 ಪಾವತಿಸಬೇಕು. 51 ದಿನಗಳ ಪ್ರಯಾಣದ ಒಟ್ಟು ವೆಚ್ಚ ಪ್ರತಿ ಪ್ರಯಾಣಿಕರಿಗೆ 20 ಲಕ್ಷ ಆಗಲಿದೆ. ಭರ್ಜರಿ ಕ್ರೂಸ್ನಲ್ಲಿ ಪ್ರಯಾಣ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಬೇಗ ಬೇಗ ಬುಕ್ ಮಾಡಿ.